ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಪಾಸ್ ಜೆ ಅಡ್ಡ ದುಬೈನಲ್ಲಿ ತುಳ್ಳಿನ ರಸ ಹೀರಿದ ನನ್ನ ಭಾವ ಹಾಯ್ ನಾನು ರಕ್ಷಾ ಹದಿನೆಂಟರ ತುಂಬು ಹರೆಯದ ಬಿರಿಯದ ನನ್ನ ಕನ್ಯಾ ಪುಷ್ಪದ ಮೊಗ್ಗನ್ನು ಹಿಗ್ಗಿಸಿ ಅರಳಿಸಿ ಹುಡುಗಿಯಾಗಿದ್ದ ನನ್ನನ್ನು ಹೆಣ್ಣಾಗಿ ಮಾಡಿದ ಆ ನನ್ನ ಭಾವನ ಜತೆ ಕದ್ದು ಮುದ್ದಾಡಿದ ಸಮಾಗಮದ ಕಥೆ ಹೇಳುವ ಮುನ್ನ ನನ್ನ ಬಗ್ಗೆ ಸ್ವಲ್ಪ ತಿಳಿಸಲಿಚ್ಚಿಸುವೆ ಬೇಸರ ಪಡಬೇಡಿ ಪ್ಲೀಸ್ ಆಚಾರ ವಿಚಾರ ಶ್ರದ್ಧೆ ಮತ್ತು ಭಕ್ತಿಗಳನ್ನು ತುಂಬಾ ಕಟ್ಟುನಿಟ್ಟಾಗಿ ಮಡಿವಂತಿಕೆಯಿಂದ ಪರಿಪಾಲಿಸುತ್ತಾ ನಮ್ಮನ್ನು ಅದೇ ಮಾರ್ಗದರ್ಶನದ ದೀವಿಗೆಯ ಬೆಳಕಲ್ಲಿ ಬೆಳೆಸಿದ್ದ ತಂದೆ ತಾಯಿಯರ ಎರಡನೇ ಮಗಳು ನನ್ನ ಅಕ್ಕ ಜ್ಯೋತಿಗೆ ಮನೆಯ ಹಿರಿಯರೇ ನೋಡಿ ನಿಶ್ಚಯಿಸಲಾಗಿದ್ದ ವರನ ಜತೆ ಮದುವೆಯಾಗಿ ಕೇವಲ ಆರು ತಿಂಗಳಾಗಿತ್ತು ಅಷ್ಟರಲ್ಲಿ ಭಾವನಿಗೆ ದುಬೈನಲ್ಲಿ ಕೆಲಸ ಸಿಕ್ಕು ಜೊತೆಯಲ್ಲಿ ಅಕ್ಕನನ್ನು ಕರೆದೊಯ್ದು ಅಲ್ಲೇ ಸೆಟಲ್ ಆಗುವ ಕಾಲ ಬಂದಿದ್ದು ಅಲ್ಲಿಗೆ ಹೊರಡುವ ಮುನ್ನ ಕೆಲವು ದಿನ ಇದ್ದು ಅಮ್ಮ ಅಪ್ಪ ಮತ್ತು ನನ್ನೊಡನೆ ಕಾಲ ಕಳೆದು ನಂತರ ಹೊರಡಲು ತೀರ್ಮಾನಿಸಿ ಅಕ್ಕನನ್ನು ನಮ್ಮ ಮನೆಗೆ ಕರೆತಂದಿದ್ದರು ಆಗ ನನ್ನ ವಯಸ್ಸು ಕೇವಲ ಹದಿನೇಳುವರೆ ಆಗಿದ್ದು ನನ್ನ ಮೊಲೆಗಳು ಅರಳತೊಡಗಿ ಅವುಗಳ ಸೈಡ್ ಮೂವತ್ತೆರಡು ನಡು ಇಪ್ಪತ್ನಾಲ್ಕು ಹಾಗೂ ಸೊಂಟ ಮೂವತ್ತೊಂದು ಆಕಾರ ಇದ್ದು ಎತ್ತರ ಐದುವರೆ ಅಡಿ ಅಕ್ಕನಂತೆ ಬಹಳ ಫೇರ್ ಅನ್ನುವಂತಿಲ್ಲದಿದ್ದರು ಗೋಧಿ ಮೈಬಣ್ಣ ಇದ್ದು ನೀಳಕೇಶ ಹೊಂದಿದ್ದೆ ಕಾಲೇಜಿನಲ್ಲಿ ಹುಡುಗರು ಏನಾದರೂ ಕಾಣಲು ಸಿಗುತ್ತದೇನೋ ಎಂದು ಕದ್ದು ಕದ್ದು ನನ್ನ ಸುಪೂರ ಮೂಲೆಗಳತ್ತ ಕಣ್ಣೋಟ ಹಾಯಿಸಿ ನೋಡುತ್ತ ಇಷ್ಟು ವಯಸ್ಸಿಗೆ ಎಷ್ಟು ದೊಡ್ಡ ದೊಡ್ಡ ಆಸ್ತಿ ಹೊಂದಿದ್ದಾಳೋ ತುಂಬಾ ಸೆಕ್ಸಿ ಇದ್ದಾಳೆ ಕಣೋ ಎಂದು ಅವರು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುವುದನ್ನು ಕೇಳಿಸಿಕೊಂಡಾಗ ನಾನು ಹೊಂದಿದ್ದ ದೈಹಿಕ ಆಸ್ತಿಯ ಬಗ್ಗೆ ಹೆಮ್ಮೆ ಎನಿಸುತ್ತಿತ್ತು ಮನಸ್ಸಿಗೆ ಹಿತ ಎನಿಸುತ್ತಿತ್ತು ಪ್ರತಿಯೊಂದು ಯೌವನ ತುಂಬಿ ತುಳುಕುವ ಇಂತಹ ವಯಸ್ಸಿನ ಹುಡುಗಿಯರ ಮನಸ್ಸಿಗೂ ಅಂತಹ ಮಾತುಗಳು ಹೀಗೆ ಹಿತವಾಗಿರುತ್ತವೇನೋ ಎಂದುಕೊಂಡೆ ಇಂದಿನ ಹಾಗೆ ಆ ಸಮಯದಲ್ಲಿ ಇಂಟರ್ನೆಟ್ ಹಾಗಿರಲಿ ದೊಡ್ಡವರೆದರೂ ಒಟ್ಟಿಗೆ ಕುಳಿತು ಮನೆಯಲ್ಲಿ ಟಿವಿ ಕೂಡ ನೋಡುವ ಸ್ವಾತಂತ್ರ್ಯವಿರಲಿಲ್ಲ ನಮಗಿಷ್ಟ ಬಂದಂತೆ ಹೊರಗೆ ಹೋಗಿ ಅಲ್ಲಿ ಮನ ಮನಬಂದಂತೆ ಸುತ್ತಾಡುವುದಾಗಲಿ ಸಿನಿಮಾ ನೋಡುವುದಾಗಲಿ ವರ್ಜಿತವಾಗಿತ್ತು ಹಾಗಾಗಿ ಮೋಸಂಬಿ ಸೈಜಿದ್ದ ಮೊಲೆಗಳು ಒಮ್ಮೆಲೆ ಯಾಕೆ ದಪ್ಪ ಆಗ್ತಿವೆ ಕಂಕುಳು ಮತ್ತು ಕೆಳಗಡೆ ಅದರ ಮೇಲೆ ಏಕೆ ಚಿಗುರು ಕೂದಲು ಬೆಳೆಯುತ್ತವೆ ತಿಂಗಳಿಗೊಮ್ಮೆ ಅಲ್ಲಿಂದ ಏಕೆ ರಕ್ತ ಒಸರುತ್ತದೆ ಆಗಾಗ್ಗೆ ಅದರೊಳಗೆ ಅದೇನೋ ಕಡಿತ ಮತ್ತು ಮನದಲ್ಲಿ ತುಡಿತ ಇವೆಲ್ಲ ಏಕೆ ಆಗುತ್ತವೆ ಎಂಬುದರ ಬಗ್ಗೆ ಆಗಲಿ ಅಥವಾ ಸೆಕ್ಸ್ ಬಗ್ಗೆ ಯಾವುದೇ ಸಾಮಾನ್ಯ ಜ್ಞಾನವಾಗಲಿ ನನಗೆ ಇರಲಿಲ್ಲ ಆ ವಯಸ್ಸಿನಲ್ಲಿ ಹೆಣ್ಣು ಗಂಡಿನ ನಡುವೆ ಏಕೆ ಆಕರ್ಷಣೆ ಇರುತ್ತದೆ ಅವರ ನಡುವೆ ಪ್ರೇಮ ಕಾಮ ಇವೆಲ್ಲ ಹೇಗೆ ಉಂಟಾಗುತ್ತವೆ ಇವೆಲ್ಲದರ ಬಗ್ಗೆ ಒಂದಿಷ್ಟೂ ತಿಳಿದಿರಲಿಲ್ಲ ಸ್ನೇಹಿತೆಯರು ಅವರಿಗೆ ತಿಳಿದಿದ್ದನ್ನು ಹೇಳುತ್ತಿದ್ದರು ಅದನ್ನೇ ಸತ್ಯ ಎಂದು ನಂಬುತ್ತಿದ್ದೆ ಹಸ್ತಮೈಥುನ ಎಂದರೇನು ಹೇಗೆ ಮಾಡಬೇಕು ಎಂದು ತಿಳಿಯದಿದ್ದರೂ ಕೆಳಗಡೆ ಅದರೊಳಗಿನ ಮೇಲ್ಭಾಗದಲ್ಲಿ ಉಬ್ಬಿದ ಭಾಗವನ್ನು ಮೆಲೆಗೆ ಬೆರಳಿಂದ ತೀಡಿಕೊಂಡರೆ ಅದೇನೋ ಮಜಾ ಸಿಗುತ್ತಿದ್ದುದು ಮಾತ್ರ ಅರಿತಿದ್ದೆ ಹಾಗೆ ಸಮಯ ಸಿಕ್ಕಾಗ ಮನಸ್ಸಿಗೆ ಆಹಿತವಾದ ಸುಖ ಬೇಕೆನಿಸಿದಾಗ ಬೆಡ್ರೂಂ ಅಥವಾ ಬಾತ್ರೂಮ್ ಸೇರಿ ಮೆಲೆಗೆ ಬೆರಳಾಡಿಸಿಕೊಂಡು ಅದರ ತೀಟೆಯನ್ನು ಶಮನ ಮಾಡಿಕೊಳ್ಳುತ್ತಿದ್ದೆ ಭಾವನವರಿಗೆ ನಾನೊಬ್ಬಳೇ ಮುದ್ದಿನ ಆಗಿದ್ದುದರಿಂದ ನನ್ನನ್ನು ಮುದ್ದಿನಿಂದ ಬಾರೆರಕ್ಷು ಸಾಲಿ ಹೇಗಿದ್ದೀಯಾ ಎನ್ನುತ್ತ ತಲೆ ನೇವರಿಸಿ ಮಗುವಿನಂತೆ ಎತ್ತಿ ತಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಿದ್ದರು ಮೊದಮೊದಲು ಹೊಸದರಲ್ಲಿ ಒಂಥರಾ ನಾಚಿಕೆ ಅಗ್ಗುತ್ತಿದ್ದರು ಕ್ರಮೇಣ ಕೆಲವೇ ದಿನಗಳಲ್ಲಿ ಅವರ ಜೊತೆ ಸರಸವಾಗಿ ಮಾತಾಡುವುದು ರೇಗಿಸುವುದು ಇತ್ಯಾದಿ ಮಾಡುತ್ತಾ ಒಮ್ಮೊಮ್ಮೆ ಬೇಕಂತಲೇ ಅವರ ದೇಹಕ್ಕೆ ನನ್ನ ತಾಗುವಂತೆ ಮಾಡುವುದೇ ಅಲ್ಲದೆ ತೊಡೆಮೇಲೇರಿ ಕುಳಿತು ಪ್ಯಾಂಟಿನೊಳಗೆ ಅವಿತು ಕುಳಿತಿದ್ದ ಅವರ ಪುರುಷಾಂಗದ ಬಿಸಿ ಸ್ಪರ್ಶದ ಹಿತಕರ ಅನುಭವವನ್ನು ನನ್ನ ಕುಂಡಿಗಳಿಗೆ ನೀಡುತ್ತಾ ಮನಸಾರೆ ಸವಿಯುತ್ತಿದ್ದೆ ತುಂಬು ಯೌವನದಿಂದ ಅರಳುತ್ತಿದ್ದ ಮನಸ್ಸು ಮತ್ತು ದೇಹ ಗಂಡಿನ ಟಚ್ಗಾಗಿ ಒಳಗೊಳಗೆ ಹಾತೊರೆಯುತ್ತಿದ್ದು ಆ ರೀತಿ ಬಾವನ ದೇಹ ಸ್ಪರ್ಶವಾದಾಗ ಕೆಳಗೆ ಅರಳಲು ತಯಾರಾಗಿದ್ದ ಮೊಗ್ಗಿನೊಳಗೆ ಅದೇನೋ ತಲ್ಲಣ ಎಂತದೋ ತಳಮಳ ಉಂಟಾಗಿ ರಸ ಹೊಸಲುತ್ತಿರಲು ಬೆರಳಿಂದ ತೀಡಿಕೊಳ್ಳುತ್ತಾ ಅದರಿಂದ ಸಿಗುತ್ತಿದ್ದ ಹಿತಕರ ಸುಖವನ್ನು ಅನುಭವಿಸುತ್ತಿದ್ದೆ ಹಾಗೆ ಒಂದು ದಿನ ಪಕ್ಕದ ಊರಿನಲ್ಲಿದ್ದ ಮಂದಿರವೊಂದಕ್ಕೆ ಹೋಗಿ ಬರಬೇಕಿದ್ದು ಅದಕ್ಕಾಗಿ ಅಪ್ಪ ಅಮ್ಮ ಅಕ್ಕ ಭಾವ ಮತ್ತು ನಾನು ಎಲ್ಲರೂ ಒಟ್ಟಿಗೆ ರಾತ್ರಿ ರೈಲು ಪ್ರಯಾಣ ಮಾಡುತ್ತಿದ್ದೆವು ಅಮ್ಮನ ಬಳಿ ಕುಳಿತಿದ್ದಳು ನಾನು ಬಾವನ ಪಕ್ಕ ಆತುಕೊಂಡು ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ನನಗೆ ನಿದ್ರೆ ಬರುತ್ತಿದೆ ಎಂದು ನಾಟಕ ಮಾಡುತ್ತಾ ಬಾವನ ತೊಡೆಯ ಮೇಲೆ ತಲೆ ಹಾಕಿ ಮುಖವನ್ನು ಅವರ ಹೊಟ್ಟೆಯ ಕೆಡೆ ಮಾಡಿ ಮಲಗಿದೆ ಮೊಲೆ ಅವರ ಕೆಳಹೊಟ್ಟೆಯ ಭಾಗಕ್ಕೆ ಸ್ಪರ್ಶಿಸುತ್ತಿತ್ತು ಪ್ಯಾಂಟಿನೊಳಗೆ ಅವರ ತುಣ್ಣೆಯ ಬೆಚ್ಚನೆಯ ಸ್ಪರ್ಶದ ಅನುಭವ ನನ್ನ ಕೆನ್ನೆಗೆ ಆಯಿತು ಟ್ರೈನ್ ವೇಗವಾಗಿ ಓಡುತ್ತಿತ್ತು ಅದರ ಕುಲುಕುವಿಕೆಯ ಜೊತೆ ನನ್ನ ತಲೆಯನ್ನು ಅಲ್ಲಾಡಿಸುತ್ತಾ ಕೆನ್ನೆಗಳಿಂದ ಅವರ ತುಣ್ಣೆಯ ಮೇಲೆ ಉಜ್ಜುತ್ತಾ ಮಜಾ ತೆಗೆದುಕೊಳ್ಳತೊಡಗಿದ್ದೆ ಸ್ವಲ್ಪ ಹೊತ್ತಿನ ನಂತರ ಆಕಳಿಸಿ ಪೊಸಿಷನ್ ಸರಿ ಮಾಡಿಕೊಂಡು ಮತ್ತೆ ಮಲಗುವ ನಾಟಕ ಮುಂದುವರೆಸಿ ಕಪೋಲದಿಂದ ತುಣ್ಣೆಗೆ ಬೀಸಿ ಮುಟ್ಟಿಸುತ್ತಿರಲು ಅವರ ತುಣ್ಣೆಯಲ್ಲೂ ಸ್ವಲ್ಪ ಚಲನವಲನ ಕಂಡುಬಂತು ಈಗ ಬಹುಶಃ ಭಾವನವರಿಗೆ ತಿಳಿದು ಹೋಗಿತ್ತು ನಾನು ಬೇಕಂತಲೇ ಅವರ ತುಣ್ಣೆ ಮೇಲೆ ಮಲಗಿ ಉಜ್ಜುತ್ತಿದ್ದೇನೆ ಎಂದು ಅಮ್ಮನಿಂದ ಒಂದು ಶೀಟ್ ಕೇಳಿ ಪಡೆದು ನನ್ನ ಮೇಲೆ ಪೂರ್ತಿ ಮುಚ್ಚಿ ಮಲಗಿಸುವಂತೆ ಮಾಡಿ ಅವರ ಕೈಯನ್ನು ನನ್ನ ನಡುವಿನ ಮೇಲಿರಿಸಿ ಮೆಲೆಗೆ ನನ್ನ ಕುಂಡಿಗಳ ಸೀಳಿನ ನಡುವೆ ಕೈಯಾಡಿಸಲು ನನ್ನ ಮೈಯ್ಯ ನರನಾಡಿಗಳೆಲ್ಲ ಒಮ್ಮೆಗೆ ಕಂಪಿತವಾಗತೊಡಗಿದ್ದವು ಆದರೆ ಹೆಚ್ಚು ಮಿಸುಕಾಡುವಂತಿರಲಿಲ್ಲ ಏಕೆಂದರೆ ಅಕ್ಕಪಕ್ಕ ಮತ್ತು ಎದುರು ಸೀಟಿನಲ್ಲಿ ಎಲ್ಲರೂ ಕುಳಿತು ನಮ್ಮ ಕಾಮಚೇಷ್ಟೆಯನ್ನು ಬಹಿರಂಗಗೊಳಿಸುವಂತಿರಲಿಲ್ಲ ನನ್ನ ಕೆನ್ನೆಗಳ ಬಿಸಿ ಉಜ್ಜುವಿಕೆಯಿಂದ ಎಚ್ಚೆತ್ತ ಬಾವನವರ ತುಣ್ಣೆ ಪ್ಯಾಂಟಿನೊಳಗೆ ಉಬ್ಬಿದಪ್ಪವಾಗಿ ಹೊರಬರಲು ಯತ್ನಿಸುತ್ತಿತ್ತು ಬಹುಶಃ ಬಾವನವರಿಗೆ ಕಂಟ್ರೋಲ್ ಮಾಡಲಾಗಲಿಲ್ಲ ಎನಿಸುತ್ತೆ ಅವರೇ ನನ್ನನ್ನು ಎಚ್ಚರಿಸಿ ಹೇ ರಕ್ಷು ಮೇಲೆ ಹೋಗಿ ಮಲಗಿ ಚೆನ್ನಾಗಿ ನಿದ್ರೆ ಮಾಡು ಎನ್ನಲು ನಾನು ಎದ್ದು ಮೇಲಿನ ಬರ್ತ್ಗೆ ಹತ್ತಲು ಅವರು ಎದ್ದು ಟಾಯ್ಲೆಟ್ಗೆ ಹೋಗಿ ಬಂದರು ಅಂದರೆ ಅವರ ತುಣ್ಣೆಯೊಳಗೆ ತುಂಬಿ ಬಂದಿದ್ದ ರಸವನ್ನು ಟಾಯ್ಲೆಟ್ಟಿನ ತೂತಿಗೆ ಕುಡಿಸಿ ಬಂದಿದ್ದರೆಂದು ಬೇರೆ ಹೇಳಬೇಕಾಗಿಲ್ಲ ನಾನೂ ಕೂಡ ಬೆಡ್ಶೀಟ್ ಹೊದ್ದು ಮಲಗಿ ರಸ ಜಿನುಗುತ್ತಾ ತೇವವಾಗಿದ್ದ ತುಳ್ಳೊಳಗೆ ಬೆರಳು ಹಾಕಿ ಉಜ್ಜಿಕೊಂಡು ಉಳಿದಿದ್ದ ರಸವನ್ನು ಚಿಮ್ಮಿಸಿ ಅದರಿಂದುಂಟಾದ ಆನಂದದ ಅಲೆಗಳಲ್ಲಿ ತೇಲಿದ್ದೆ ನಿದ್ರೆ ಯಾವಾಗ ಬಂತೋ ತಿಳಿಲೇ ಇಲ್ಲ ಬೆಳಗಾಗಿ ನಾವು ಇಳಿಯಬೇಕಿದ್ದ ಸ್ಟೇಷನ್ ಬಂದಾಗ ಅಮ್ಮ ಕೂಗಿ ಎಬ್ಬಿಸಿದಾಗಲೇ ನನಗೆ ಎಚ್ಚರವಾಗಿದ್ದು ಸೀದಾ ಮಂದಿರಕ್ಕೆ ಹೋಗಿ ನದಿಯಲ್ಲಿ ಸ್ನಾನ ಇತ್ಯಾದಿ ಮುಗಿಸಿ ಪೂಜೆ ಸಲ್ಲಿಸಿ ಅದೇ ದಿನ ಸಂಜೆ ವಾಪಸ್ ಟ್ರೈನ್ನಲ್ಲಿ ಹೊರಟು ಮರುದಿನ ಬೆಳಿಗ್ಗೆ ಮತ್ತೆ ನಮ್ಮೂರು ತಲುಪಿದ್ದೆವು ಮುಂದಿನ ವಾರ ಅಕ್ಕನನ್ನು ಕರೆದುಕೊಂಡು ಬಾವ ದುಬೈಗೆ ಹೊರಟು ಹೋದರು ಅದಾದ ಆರು ತಿಂಗಳ ನಂತರ ನನ್ನ ಕಾಲೇಜಿನ ಎಕ್ಸಾಮ್ಸ್ ಮುಗಿದು ಸಮ್ಮರ್ ವೆಕೇಶನ್ ಕೊಟ್ಟಿದ್ದರು ರಜಾದಿನಗಳಲ್ಲಿ ದುಬೈಗೆ ಹೋಗಿ ಅಕ್ಕನ ಜತೆ ಇದ್ದು ಕಳೆದು ಬರಲು ಅಮ್ಮ ಹೇಳಲು ಯಾವಾಗ ಮತ್ತೆ ಬಾವನ ದೇಹದ ಬಿಸಿಯಪ್ಪುಗೆಯಲ್ಲಿ ಕಾಲ ಕಳೆಯಲು ಅವಕಾಶ ಸಿಗುತ್ತದೋ ಎಂದು ಕಾತರಿಸಿ ಕಾದಿದ್ದ ನನಗೆ ಹಾಲಿನಲ್ಲಿ ಮಿಂದಷ್ಟು ಸಂತಸ ತಂದಿತ್ತು ಒಳಗೊಳಗೆ ಹಿರಿ ಹಿರಿ ಹಿಗ್ಗಿದೆ ಕೂಡಲೇ ಸ್ನಾನ ಮಾಡುವೆನೆಂದು ಹೇಳಿ ಬಾತ್ ರೂಮಿಗೆ ಹೋಗಿ ಬಟ್ಟೆಗಳನ್ನೆಲ್ಲ ಬಿಚ್ಚಿ ತೆಗೆದು ಅರಳಿ ನಿಂತಿದ್ದ ಮೊಲೆಗಳು ಮತ್ತು ತುಲ್ಲನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಂಡು ಮೊಲೆಗಳನ್ನು ಹಿಸುಗಿಕೊಳ್ಳುತ್ತಾ ಮೆತ್ತಗೆ ತುಲ್ಲನ್ನು ನೇವರಿಸಿ ಓ ರಕ್ಷು ಅಂತೂ ನಿನ್ನ ತುಲ್ ಪ್ರವೇಶ ಮಾಡಿ ಪೊರೆ ಹರಿದು ರಸ ಕುಡಿದು ಹೆಣ್ಣಾಗೋ ಕಾಲ ಹತ್ತಿರ ಬಂದಿದೆ ಕಣೆ ಎನ್ನುತ್ತಾ ಅದನ್ನು ಉಜ್ಜಿ ತುಲ್ ಮುಕುಟವನ್ನು ಹಿಸುಗುತ್ತಾ ರಸ ಒಸರುತ್ತಿದ್ದ ಕಿರಿದಾದ ಯೋನಿಯೊಳಗೆ ಬೆರಳು ಹಾಕಿ ಫಿಂಗರ್ ಫಕ್ ಮಾಡುತ್ತಾ ರಸಕಾರಿ ಪುಳಕಿತವಾದೆ ನಂತರ ಸ್ನಾನ ಮುಗಿಸಿ ಹೊರಬಂದು ಹೊರಡುವ ದಿನಕ್ಕಾಗಿ ಕಾದು ಕುಳಿತೆ ಆ ಆರು ತಿಂಗಳಲ್ಲಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದವು ಕ್ಲಾಸಿನ ಸಮಯದಲ್ಲೇ ಮಿತ್ರೆಯರ ಮನೆಗಳಿಗೆ ಹೋಗಿ ಅವರ ಅಪ್ಪ ಅಮ್ಮ ಇಲ್ಲದಾಗ ಇಂಟರ್ನೆಟ್ ಉಪಯೋಗಿಸುವುದು ಅದರಿಂದ ಮಾಹಿತಿ ತಿಳಿದುಕೊಳ್ಳುವುದು ಇತ್ಯಾದಿ ಎಲ್ಲ ಕಲಿತಿದ್ದು ಅಲ್ಲದೆ ಫೋನ್ ಮೂವೀಸ್ ಕೂಡ ನೋಡಿ ಸೆಕ್ಸ್ ಬಗ್ಗೆ ಅದುವರೆಗೂ ನನಗೆ ತಿಳಿಯದಿದ್ದ ಹಲವಾರು ವಿಚಾರಗಳನ್ನು ತಿಳಿದಿದ್ದೆ ಕೇವಲ ಪ್ರಾಕ್ಟಿಕಲ್ ಮಾತ್ರ ಬಾಕಿ ಇದ್ದು ಅದು ಕೂಡ ಈಗ ಭಾವನಾ ಮೂಲಕ ಪೂರೈಸಿಕೊಳ್ಳುವ ಚಿನ್ನದಂಥ ಅವಕಾಶ ದೊರೆತಿದ್ದು ಆ ಒಂದು ಕ್ಷಣಕ್ಕಾಗಿ ಮನಸ್ಸು ಹುಚ್ಚು ಕುದುರೆಯಂತೆ ಕಾಯುತ್ತಿತ್ತು ಅಪ್ಪ ಏರ್ ಟಿಕೆಟ್ ತಂದುಕೊಟ್ಟರೂ ನಾನು ಕಾದಿದ್ದ ಆ ದಿನ ಬಂದು ದುಬೈಗೆ ಫ್ಲೈಟ್ ಹಿಡಿದು ಹೊರಟು ಸಂಜೆ ವೇಳೆಗೆ ತಲುಪಿದ್ದೆ ಅಕ್ಕ ಮತ್ತು ಬಾವ ನನ್ನನ್ನು ಏರ್ಪೋರ್ಟಿನಲ್ಲಿ ರಿಸೀವ್ ಮಾಡಿಕೊಂಡು ಅವರು ವಾಸಿಸುತ್ತಿದ್ದ ಫ್ಲಾಟ್ಗೆ ಕರೆದೊಯ್ದರು ಪ್ರಯಾಣ ಮಾಡಿ ಅಲ್ಲದೆ ದುಬೈನ ಭಯಂಕರ ಸೆಕ್ಕೆಗೆ ಸೋತು ದನಿದಿದ್ದ ಮೈ ಮತ್ತು ಮನಸ್ಸಿಗೆ ಆರಾಮದ ಅವಶ್ಯಕತೆಯಿದೆ ಇದೆ ಎನಿಸಿ ಅಂದು ರಾತ್ರಿ ಬೇಗನೆ ಊಟ ಮುಗಿಸಿ ಮಲಗಿದೆವು ಹಾಗೆ ಒಂದೆರಡು ದಿನ ಅಲ್ಲಿನ ಎಲ್ಲಿ ಹೋದರೂ ಬಂದರೂ ಗಾಡಿ ಮನೆ ಮಾರ್ಕೆಟ್ ಎಲ್ಲಾ ಐಸಿಯಾಗಿದ್ದು ಅದಿಲ್ಲದಿದ್ದರೆ ಜೀವನವೇ ಇಲ್ಲ ಎನ್ನುವ ವಾತಾವರಣಕ್ಕೆ ಹೋಗುವುದಕ್ಕಾಗಿ ಒಂದೆರಡು ದಿನ ಅಕ್ಕನ ಜೊತೆ ಹಾಗೂ ಸಂಜೆ ಹೊತ್ತು ಆಫೀಸ್ ಕೆಲಸ ಮುಗಿಸಿ ಬಂದ ಮೇಲೆ ಅಕ್ಕ ಮತ್ತು ಬಾವನ ಜೊತೆ ಸೇರಿ ಮಾರ್ಕೆಟ್ ಮಾಲ್ ಮತ್ತಿತರ ಪ್ರವಾಸಿ ತಾಣಗಳನ್ನು ಸುತ್ತಿದ್ದೇ ಸುತ್ತಿದ್ದು ಮತ್ತೆ ವಾರದ ಕೊನೆ ದಿನ ಶನಿವಾರ ಭಾನುವಾರಗಳಂದು ಬಾವನ ಆಫೀಸಿಗೆ ರಜೆಯಿತು ಆದರೂ ಶನಿವಾರದ ಬೆಳಿಗ್ಗೆ ಯಾವುದೋ ಅರ್ಜೆಂಟ್ ಕೆಲಸ ಉಳಿದಿದೆ ಹೋಗಿ ಮುಗಿಸಿ ಅರ್ಧ ದಿನದ ನಂತರ ಬಂದು ಬಿಡುತ್ತೇನೆಂದು ಹೇಳಲು ನಾನು ಬಾವನ ಆಫೀಸಿಗೆ ಹೋಗಿ ಬರುವೆ ಅಲ್ಲಿ ನನ್ನ ಈ ಮೈಲ್ ಚೆಕ್ ಮಾಡಿ ಸ್ವಲ್ಪ ನೆಟ್ ಬ್ರೌಸಿಂಗ್ ಮಾಡಿ ಬರ್ತೀನಕ್ಕ ನನಗೂ ಮನೆಯಲ್ಲೇ ಕುಳಿತು ಆಗ್ತಿದೆ ಎನ್ನಲು ಅವಳು ಹೂಂ ಸರಿ ಹೋಗಿ ಬಾ ಎಂದು ಪರ್ಮಿಷನ್ ಕೊಟ್ಟಳು ಅವಳಿಗೇನು ಗೊತ್ತಿತ್ತು ಪಾಪ ನನ್ನ ತುಲ್ಲು ಕಡಿತಿದೆ ಅದನ್ನು ತೀರಿಸಿಕೊಳ್ಳೋಕೆ ಈ ರೀತಿ ಪೀಠಿಕೆ ಹಾಕ್ತಿದ್ದೀನಿ ಅಂತ ಬಾವನವರು ಅಕ್ಕನಿಗೆ ಯಾವುದೇ ಸಂಶಯ ಬರಬಾರದಲ್ಲ ಅದಕ್ಕೆ ಬೇಕಂತಲೇ ಹೇ ರಕ್ಷು ಈಗ ಬೇಡ ಮುಂದಿನ ಭಾನುವಾರ ಹೋಗೋಣ ನೀನು ಜೊತೆ ಬಂದರೆ ನನ್ನ ಉಳಿದಿರೋ ಕೆಲಸ ಕೂಡ ಪೂರ್ತಿ ಮಾಡೋಕ್ಕಾಗಲ್ಲ ಪ್ಲೀಸ್ ಇನ್ನೊಂದು ವಾರ ಅಲ್ಲಿ ಇಲ್ಲಿ ಸುತ್ತಾಡು ಅಕ್ಕನ ಜೊತೆ ಮತ್ತೆ ಮನೇಲೇ ರೆಸ್ಟ್ ತಗೋ ಎಂದರು ಅದಕ್ಕೆ ಅಕ್ಕನೇ ಹಾಗೇನಿಲ್ಲಾರಿ ಪಾಪ ಇರೋದು ಸ್ವಲ್ಪ ದಿನ ರಜಾ ಎಲ್ಲ ನೋಡೋಕೆ ಅಂತ ತಾನೇ ಬಂದಿರೋದು ಅವಳನ್ನೇನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ರಾ ನೀವು ಸುಮ್ಮನೆ ಜತೆ ಕರ್ಕೊಂಡು ಹೋಗಿ ನಿಮ್ಮ ಕೆಲಸ ನೀವು ಮಾಡಿ ಅವಳ ಕೆಲಸ ಅವಳು ಮಾಡ್ಕೊಳ್ಳಲಿ ಈ ನೆಪದಲ್ಲಿ ಹಾಗೆ ನಿಮ್ಮ ಆಫೀಸನ್ನು ನೋಡಿದಂತಾಗುತ್ತದೆ ಎಂದು ನನಗೆ ಸಪೋರ್ಟ್ ಮಾಡಿ ಹೇಳಿದಾಗ ಅನಿವಾರ್ಯ ಎಂಬಂತೆ ಭಾವ ಒಪ್ಪಿಕೊಂಡರು ನನಗಂತೂ ಖುಷಿಯೋ ಖುಷಿ ನಾನು ನೆನೆಸಿದ್ದ ಆ ಸುದಿನ ಇಂದು ಬಂದಿತಲ್ಲ ಎಂದು ಆ ಸುವರ್ಣಾವಕಾಶವನ್ನು ಬಿಡದಲೇ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಮನದಲ್ಲೇ ನಿರ್ಧರಿಸಿ ಬೇಗ ಬೇಗ ಬಾತ್ ರೂಂ ಹೊಕ್ಕು ಚೆನ್ನಾಗಿ ಎಲ್ಲಾ ತೊಳೆದುಕೊಂಡು ಸ್ನಾನ ಮಾಡಿ ರೆಡಿಯಾದೆ ಎಲ್ಲಾ ಪೂರ್ವಯೋಜಿತವಾಗಿದ್ದುದರಿಂದ ಬೆಂಗಳೂರಿನಲ್ಲೇ ವ್ಯಾಕ್ಸಿನ್ ಮಾಡಿಸಿ ಕೈಕಾಲುಗಳ ಹಾಗೂ ನನ್ನ ತುಲ್ಪುಷ್ಪದ ಸುತ್ತ ಬೆಳೆದಿದ್ದ ರೋಮಗಳನ್ನು ತೆಗೆದು ಸಿಲ್ಕಿನ ಹಾಗೆ ಮಿರಿಮಿರಿ ಮಿಂಚುವ ಹಾಗೆ ಮಾಡಿಕೊಂಡಿದ್ದೆ ಭಾವನ ಜತೆ ಕಾರಿನಲ್ಲಿ ಅವರ ಆಫೀಸ್ ಆಫೀಸ್ಗೆ ಹೊರಟು ಸುಮಾರು ಹತ್ತರ ವೇಳೆಗೆ ತಲುಪಿದೆವು ರಜಾ ದಿನವಾಗಿದ್ದರಿಂದ ಮೈನ್ ಗೇಟ್ನಲ್ಲಿ ಸೆಕ್ಯೂರಿಟಿ ಬಿಟ್ಟು ಮತ್ಯಾರೂ ಇರಲಿಲ್ಲ ಕೆಲಸಗಾರರ ಕ್ಯಾಬಿನ್ಗಳ ಕೀ ತೆಗೆದುಕೊಂಡು ಕೆಲಸ ಮುಗಿದ ನಂತರ ಮತ್ತೆ ಅಲ್ಲೇ ವಾಪಸ್ ಕೊಟ್ಟು ಬರಬೇಕಿತ್ತು ಬಾವ ಅವರ ಆಫೀಸಿನ ಕೀ ತೆಗೆದುಕೊಂಡು ಮೈನ್ ಗೇಟಿನಿಂದ ಕಾಣಿಸದಷ್ಟು ದೂರ ಒಳಗಡೆ ಎಲ್ಲೋ ನನ್ನ ಜೊತೆ ನಡೆದು ಕರೆದೊಯ್ದು ಕ್ಯಾಬಿನ್ ಬಾಗಿಲು ತೆರೆದು ಎಸಿ ಆನ್ ಮಾಡಿ ನನ್ನನ್ನು ಕೂರಿಸಿ ಸಿಸ್ಟಮ್ ಆನ್ ಮಾಡಿಕೊಟ್ಟು ನೀನು ನಿನ್ನ ಕೆಲಸ ಮಾಡುತ್ತಿರು ನಾನು ಇನ್ನೊಂದು ಗಂಟೆಯಲ್ಲಿ ನನ್ನ ಕೆಲಸ ಮುಗಿಸಿ ಬಂದು ಬಿಡುತ್ತೇನೆ ಬಾಗಿಲು ಮುಚ್ಚಿಕೊಂಡಿರು ಎಂದು ಹೇಳಿ ಹೊರಟು ಬಿಟ್ಟರು ಅದರಂತೆಯೇ ಬಾಗಿಲು ಮುಚ್ಚಿ ಚೇರ್ ಮೇಲೆ ಕುಳಿತು ಒಂದು ದೀರ್ಘ ಶ್ವಾಸ ತೆಗೆದುಕೊಂಡು ಅಬ್ಬಾ ಅಂತೂ ನಾನು ಕಾದಿದ್ದ ಆ ಸುದಿನ ಇಂದು ನನ್ನ ಮುಂದೆ ಬಂದಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಂದಿಯಾಗುವಂತೆ ಹರಿಸಿಕೊಂಡು ಕನ್ಯಾಪರದೆಯಿಂದ ಮುಕ್ತವಾಗಲು ವರ್ಷದಿಂದ ಕಾದಿದ್ದ ನನ್ನ ತುಲ್ಲಿನೊಳಗೆ ರಸಸಿಂಚನವಾಗತೊಡಗಿತ್ತು ಅದೇನೋ ಕಂಪನ ಮೂಡಿತು ಮನಸ್ಸು ಹಾರಾಡುತ್ತಿತ್ತು ಹೃದಯ ಸ್ವಲ್ಪ ಜೋರಾಗೆ ಬಡಿದುಕೊಳ್ಳುತ್ತಿತ್ತು ಕೈಹಸ್ತಗಳು ಆ ಎಸಿಯಲ್ಲೂ ಬೆವರತೊಡಗಿದ್ದವು ಮೊಲೆಗಳು ನಿಮ್ಮುರಿ ನಿಂತಿದ್ದವು ಅದರ ತೊಟ್ಟುಗಳು ಮುದ್ದು ಭಾವನೆ ಮಿಡಿಯುವ ತುಣ್ಣೆಗೆ ಸ್ವಾಗತ ನೀಡಲು ನಾನು ಹಾಕಿದ್ದ ಟೀಶರ್ಟ್ ಹೊರಗೂ ಎದ್ದು ಕಾಣುತ್ತಾ ನನಗೆ ನಾಚಿಕೆಯಿಂದ ಮುಖ ಕೆಂಪೇರುವಂತೆ ಮಾಡಿದ್ದವು ಒಲ್ಲದ ಮನಸ್ಸಿನಿಂದ ಇಂಟರ್ನೆಟ್ ಬ್ರೌಸ್ ಮಾಡುತ್ತಾ ಈ ಮೈಲ್ ನೋಡುತ್ತಾ ಮನದಲ್ಲಿ ಮುಂದಾಗುವ ಆನಂದದ ಕ್ಷಣಗಳನ್ನು ನಿರೀಕ್ಷಿಸುತ್ತಾ ಒಂದು ಗಂಟೆ ಕಾಲ ಹೇಗೆ ಕಳೆಯುವುದೋ ಎಂದು ಚಿಡಪಡಿಸುತ್ತಿದ್ದೆ ನೆನೆಸಿದಂತೆ ಬಾವ ಕೆಲಸ ಮುಗಿಸಿ ಬಂದು ಬಾಗಿಲು ತಟ್ಟಿ ತೆರೆಯಲು ಹೇಳಿದಾಗ ನನ್ನ ಹೃದಯ ನನ್ನ ಬರಿಗಿವಿಗೆ ಕೇಳಿಸುವಂತೆ ಇನ್ನೂ ಜೋರಾಗೆ ಬಡಿದುಕೊಳ್ಳತೊಡಗಿತ್ತು ಎದ್ದು ಬಾಗಿಲು ತೆರೆದು ಇಷ್ಟು ಬೇಗ ಮುಗೀತಾ ಬಾವ ಕೆಲಸ ಎನ್ನುತ್ತಾ ಚೇಷ್ಟೆ ಮಾಡಿ ಕೆಣಕು ಕಣ್ಣುಗಳಿಂದ ನೋಟ ಬೀರಿ ಕೇಳಲು ಹುಂಕಣೆ ಸಾಲಿ ಇವತ್ತಿನ ಮುಂದಿನ ಕೆಲಸ ಅದಕ್ಕಿಂತಲೂ ಮುಖ್ಯವಾಗಿದ್ದುದರಿಂದ ಬೇಗನೆ ಮುಗಿಸಿಬಿಟ್ಟೆ ಎನ್ನುತ್ತಾ ಅವರು ತಂದಿದ್ದ ಮತ್ತೊಂದು ಟೀ ಶರ್ಟ್ ಮತ್ತು ಶಾರ್ಟ್ಸ್ಗಳನ್ನು ಅವರ ಬ್ರೀಫ್ ಕೇಸಿನಿಂದ ತೆಗೆದು ನನ್ನ ಹಿಂದೆ ನಿಂತು ಈ ಕಡೆ ತಿರುಗಿ ನೋಡಬೇಡ ನಾನು ಚೇಂಜ್ ಮಾಡಿಕೊಳ್ತಿದ್ದೇನೆ ಎನ್ನಲು ನಾನು ಸರಿಪ್ಪ ನೋಡೋಲ್ಲ ಎನ್ನುತ್ತಾ ಕಂಪ್ಯೂಟರ್ ಮಾನಿಟರ್ ಕಡೆ ಮುಖ ಮಾಡಿ ಕುಳಿತೆ ಆದರೆ ನನ್ನ ತಿಕಾ ಅವರನ್ನು ನೋಡುತ್ತಿತ್ತು ಕೇವಲ ಎರಡೇ ನಿಮಿಷಗಳಷ್ಟೇ ಹಾಗೆ ಕುಳಿತಿದ್ದ ನನ್ನ ಹೆಗಲ ಮೇಲೆ ಹಿಂದಿನಿಂದ ಬಾವನ ಕೈಗಳು ಇಟ್ಟಿದ್ದು ತಿಳಿಯಿತು ನಾನು ತಿರುಗಿ ನೋಡಲೆತ್ನಿಸುವಷ್ಟರಲ್ಲಿ ಅವರು ಕೈಗಳನ್ನು ಮತ್ತಷ್ಟು ಕೆಳಗಿಳಿಸಿ ಅದಾಗಲೇ ಉಬ್ಬಿ ನಿಂತು ಎಷ್ಟೋ ಹೊತ್ತಿಗೆ ಬ್ರಾ ಹೊಡೆದುಕೊಂಡು ಹೊರಬೀಳುವೆವೋ ಎಂದು ಕಾದು ಕಂಪಿಸುತ್ತಿದ್ದ ನನ್ನ ಮೊಲೆಗಳ ಮೇಲೆ ಇರಿಸಿ ಮೃದುವಾಗಿ ಅಮುಕಿದಾಗ ಮೈಯೆಲ್ಲಾ ಪುಳಕಗೊಂಡು ರೋಮಾಂಚನವಾಗಿ ಮೆಲಗೆ ಬೆವರತೊಡಗಿದ್ದೆ ಮತ್ತೆ ಅವರು ನನ್ನ ಮೊಗವನ್ನು ಮೇಮುಖವಾಗಿ ಬಾಗಿಸಿ ಹಣೆಯ ಮೇಲೆ ಮುಚ್ಚಿದ್ದ ಕಣ್ಗಳ ಮೇಲೆ ಮೂಗು ಕಿವಿ ಮತ್ತು ಗಲ್ಲಗಳ ಮೇಲೆ ನವಿರಾಗಿ ಚುಂಬಿಸುತ್ತಾ ನನ್ನ ತುಟಿಗಳ ಮೇಲೆ ತುಟಿಗಳನ್ನು ಇರಿಸಿದಾಗಲಂತೂ ಅಬ್ಬಬ್ಬಬ್ಬಬ್ಬಾ ನನಗಾದ ಆ ಆನಂದವನ್ನು ಹೇಗೆ ವರ್ಣಿಸಲಿ ಫ್ರೆಂಡ್ಸ್ ಒಟ್ಟಿನಲ್ಲಿ ಅದ್ಯಾವುದೋ ತಿಳಿಯದ ಲೋಕದಲ್ಲಿ ವಿಹರಿಸುತ್ತಾ ತಿಳಿದಂತೆನಿಸಿತ್ತು ಈಗ ಅವರು ಚೇರನ್ನು ತಿರುಗಿಸಿ ಅವರ ಎದುರು ನಾನು ಬರುವಂತೆ ಮಾಡಿ ನಿಲ್ಲಿಸಿಕೊಂಡು ತುಟಿಗಳಲ್ಲಿ ತುಟಿ ಸೇರಿಸಿ ಚುಂಬಿಸತೊಡಗಿದರು ಬಾಯೊಳಗೆ ತೂರಿ ಹುಡುಕಾಟ ನಡೆಸಿದ್ದ ಅವರ ನಾಲಿಗೆಗೆ ನಾನು ಹುಚ್ಚಳಾಗಿ ನನ್ನ ನಾಲಿಗೆಯಿಂದ ತಿಕ್ಕುತ್ತಾ ತುಟಿಗಳನ್ನು ಕಚ್ಚಿಸಿಕೊಳ್ಳುತ್ತಾ ನಾನೂ ಕಚ್ಚುತ್ತ ಕಿಸ್ಸಿಂಗಿನ ಮೊದಲ ಅನುಭವವನ್ನು ಅನುಭವಿಸತೊಡಗಿದ್ದೆ ಸ್ವಲ್ಪ ಹಿಂಜರಿದು ಅಯ್ಯೋ ಬಾವ ಯಾರಾದರೂ ನೋಡಿಬಿಟ್ಟರೇನು ಗತಿ ಎನ್ನಲು ಇವತ್ತು ರಜಾದಿನ ಅಂತ ಗೊತ್ತಲ್ಲ ನಮ್ಮಿಬ್ಬರನ್ನೂ ಬಿಟ್ಟು ಈ ಸೆಕ್ಷನ್ನಲ್ಲಿ ಯಾರೂ ಇಲ್ಲ ಸೆಕ್ಯೂರಿಟಿಯವನು ಬಹಳ ದೂರ ಇದ್ದಾನೆ ಮತ್ತೆ ಕ್ಲೋಸ್ಡ್ ಎಸಿ ಕ್ಯಾಬಿನ್ ಆಗಿರೋದ್ರಿಂದ ಎಷ್ಟು ಕೂಗಿಕೊಂಡರೂ ಅಷ್ಟು ದೂರದವರೆಗೂ ಕೇಳಿಸೋಲ್ಲ ಸೋ ಡೋಂಟ್ ವರಿ ಎನ್ನುತ್ತಲೇ ಕಿಸ್ಸಿಂಗ್ ಮುಂದುವರೆಸಿದರು ನನ್ನ ಟೀ ಶರ್ಟ್ ಬ್ರಾ ಹಾಗೂ ಶಾರ್ಟ್ಸ್ ಎಲ್ಲಾ ಬಿಚ್ಚಿಸಿ ತೆಗೆದು ಬರೀ ಪ್ಯಾಂಟಿಯಲ್ಲಿರುವಂತೆ ಮಾಡಿ ನನ್ನನ್ನು ಎದೆಗೆ ಆನಿಸಿಕೊಂಡು ಬಾಹುಗಳಿಂದ ತಬ್ಬಿ ಅಮುಕಿ ನಂತರ ಮುದ್ದಾಗಿ ಸೆಟೆದು ನಿಂತಿದ್ದ ಮೊಲೆಗಳಿಗೆ ಬಾಯಿ ಹಾಕಿ ಚೀಪ ತೊಡಗಲು ನನ್ನ ತುಲ್ಲಲಾಗಲೇ ಒಮ್ಮೆ ಜಿಲ್ ಜಿಲ್ ಎನ್ನುತ್ತಾ ರಸ್ ಬಿಟ್ಟಿತ್ತು ಖಮಾನ್ ಜೀ ಜಾಜಿ ಖಮಾನ್ ಫಕ್ಮೀ ಆಜ್ ತೇರಿ ಇಸ್ಸಾಲಿ ಕೀಯೇ ಗರಂ ಕವಾರಿ ಚೂತ್ಮೆ ತುಮಹಾರಾ ಲಂಬೆ ಮೋಟೆ ಲಂಗ್ ಕುಸಾಕರ್ ಸಿಲ್ ತುಡ್ವಾನೆ ಕಾ ಇಂತರಾರ್ ಕರ್ ರಹೈ ಆಜ್ ಇಸ್ ಚುತ್ಕೀಸೀಲ್ ಥೋಡೋ ಜಿತ್ನಾ ಮರ್ಜೀ ಚೋದೊರ್ ಮುಖೇ ಲಡ್ಕಿಸೇ ಅರತ್ಮನಾಲೋ ಅಂದರೆ ಬಾವಾಜಿ ಕಿಗೇರಿ ಚೆನ್ನಾಗಿ ಇವತ್ತು ಈ ನಿಮ್ಮ ನಾದಿನಿಯ ರಸ ಸುರಿಸುತ್ತಿರುವ ಬಿಸಿ ಬಿಸಿ ಕನ್ಯಾತುಲ್ಲು ನಿಮ್ಮ ಉದ್ದವಾದ ದಪ್ಪನೆಯ ಗಡುಸಾದ ತುಣ್ಣೆಯಿಂದ ಚುಚ್ಚಿಸಿಕೊಂಡು ತುಲ್ಪರದೆಯನ್ನು ಹರಿಸಿಕೊಳ್ಳಲು ಕಾತರದಿಂದ ಕಾಯುತ್ತಿದೆ ಇವತ್ತು ಇದರ ಸೀಲ್ ಹೊಡೆದು ಮನಸ್ಸಿಗೆ ಬಂದಂತೆ ಈ ತುಲ್ಲನದೆಂಗಿ ನೀರು ಬಿಡಿಸಿ ಮತ್ತು ನನ್ನನ್ನು ಹುಡುಗಿಯಿಂದ ಹೆಂಗಸನ್ನಾಗಿ ಮಾಡಿ ಎಂದೆಲ್ಲ ನಮ್ಮ ಮನೆಯಲ್ಲಿ ಆಡುವ ಮಾತೃಭಾಷೆಯಾದ ಹಿಂದಿಯಲ್ಲೇ ಹುಚ್ಚಿಯಂತೆ ಬಡಬಡಿಸುತ್ತಾ ಅವರಿಂದ ಮೊಲೆಗಳನ್ನು ಹಿಸುಗಿಸಿ ಕೊಳ್ಳುತ್ತಾ ಚೀಪಿಸಿಕೊಳ್ಳುತ್ತಾ ಅವಣ್ಣನಿಯ ಆನಂದದ ಮಳೆಯಲ್ಲಿ ಮೀಯುತ್ತಿದ್ದೆ ನಾನು ಆ ರೀತಿ ಹೇಳಿದ್ದನು ಭಾವ ಕೇಳಿ ಅವರ ಮನದಲ್ಲಿ ಮತ್ತಷ್ಟು ಹುಮ್ಮಸ್ಸು ಬಂದು ಹೂಂ ಬಿಡ್ತೀನ ಮತ್ತೆ ಪೋಲಿ ತುಲ್ಲಿನ ಸಾಲಿ ನಿನ್ನನ್ನು ನಾನು ಏನೂ ಅರಿಯದ ಪೋರಿ ಅಂದುಕೊಂಡಿದ್ದರೆ ಆವತ್ತು ನನ್ನ ತುಣ್ಣೆಗೆ ಕೆನೆಯಿಂದ ಉಜ್ಜಿ ಶಾಖ ಕೊಟ್ಟು ರಸ ಕಕ್ಕಿಕೊಳ್ಳುವಂತೆ ಮಾಡಿ ಆಹ್ವಾನಿಸಿದೆಯಲ್ಲ ಇನ್ನು ಈಗ ಈ ನಿನ್ನ ತುಲ್ಲನ್ನು ಸಾಕಪ್ಪ ನಿನ್ನ ತುಣ್ಣೆ ಸಹವಾಸ ಅನ್ನೋವರೆಗೂ ಚೆನ್ನಾಗಿ ಕೇದು ಹರಿಯದೆ ಸುಮ್ಮನೆ ಬಿಟ್ಟು